ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 2, ಅಧ್ಯಾಯ 12 ಬೀಜೋಕ್ತಿಗಳು. ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ 12.1 ಇರತಕ್ಕಂಥ 3ನೇ ಪ್ರಶ್ನೆಯಿಂದ ನಾವು ಶುರು ಮಾಡೋಣ. ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಆನ್ ಆಪ್ಷನನ್ನು ಆರಿಸಿಕೊಳ್ಳಿ ಮಕ್ಕಳು. ಇದರಲ್ಲಿ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಸುವೇಗ ಮತ್ತು ಎಲ್ಲ ಅಭ್ಯಾಸಗಳನ್ನು ನಾವು ಬಿಡಿಸಿರುತ್ತೇವೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಮಕ್ಕಳು. ಮುಂದಿನ ಬೀಜೋಕ್ತಿಗಳಲ್ಲಿ ಪದಗಳ ಸಂಖ್ಯಾ ಸಹಗುಣಕ ಸ್ಥಿರಾಂಕವನ್ನು ಹೊರತುಪಡಿಸಿ ವನ್ನು ಗುರುತಿಸಿ. ಇಲ್ಲಿ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ಈಗ ಅದನ್ನು ನಾವು ಈಗ ಎಕ್ಸೆಲ್ನಲ್ಲಿ ಮಾಡೋಣ. ಈಗ ಒಂದನೇದು 5 - 3t² ಅಂತ ಇದೆ. ಅಲ್ಲಿ ಅದರಲ್ಲಿ ಎರಡು ಬೀಜ ಪದಗಳು ಬರ್ತವೆ, ಒಂದು 5 ಆಮೇಲೆ ಇನ್ನೊಂದು -3t². ಬೀಜ ಪದ 5ರ ಒಂದು ಸಂಖ್ಯಾ ಸಹಗುಣಕ ಅದು 5ದೇ ಆಗಿದೆ. ಬೀಜ ಪದ -3t² ಯಾವುದು ಸಂಖ್ಯಾ ಸಹಗುಣಕ? ಇದರಲ್ಲಿ -3 ಅಂದರೆ ಸಂಖ್ಯೆ. ಇಲ್ಲಿ 4 ಪದಗಳು ಬಂದಿದ್ದಾವೆ. ಇದರಲ್ಲಿ ಬೀಜಾಕ್ಷರ ಅಂದರೆ ಚರಾಕ್ಷರ ಇರೋಕ್ಕೆ ಮಾತ್ರ ನಾವು ಸಂಖ್ಯಾ ಸಹಗುಣಕ ಬರೆಯೋಣ. ಬೀಜ ಪದ ಟಿ ಅಂದರೆ ಇದು ಟಿ, ಟಿನ ಸಂಖ್ಯಾ ಸಹಗುಣಕ 1. ಆಮೇಲೆ ಟಿ ಸ್ಕ್ವಯರ್ನ ಸಂಖ್ಯಾ ಗುಣಕ 1. ಟಿನ ಘಾತ 3, 3ನ ಸಂಖ್ಯಾ ಸಹಗುಣಕ 1. ಒಂದು ಎಲ್ಲಿದೆ ಹೇಳ್ರಿ? ಇಲ್ಲಿ ಏನಿಲ್ಲ ಅಂದರೂ ಒಂದಿರುತ್ತೆ. ಇದು 1t ಅಂತ ಅರ್ಥ, ಇದು 1t² ಅಂತ ಅರ್ಥ, ಇದು 1t³ ಅಂತ ಅರ್ಥ. ನೆಕ್ಸ್ಟ್ 3ನೇದು x + 2xy + 3y. ಇದರಲ್ಲಿ 3 ಪದಗಳಿದ್ದಾವೆ. ಬೀಜ ಪದ ಎಕ್ಸ್ನ ಸಂಖ್ಯಾ ಸಹಗುಣಕ 1, ಇಲ್ಲಿ 1x ಇರುತ್ತೆ, ಹಾಗಾಗಿ 1. 2xy ನಲ್ಲಿ ಸಂಖ್ಯಾ ಸಹಗುಣಕ ಯಾವುದು ಹೇಳ್ರಿ? 2. 3y ನಲ್ಲಿ ಸಂಖ್ಯಾ ಸಹಗುಣಕ ಯಾವುದು? 3. ಸಂಖ್ಯಾ ಅಂದರೆ ಸಂಖ್ಯೆ. ಈಗ 100m + 1000m ಇದರಲ್ಲಿ ಯಾವ್ಯಾವು? ಬೀಜ ಪದ 100m ನ ಸಂಖ್ಯಾ ಸಹಗುಣಕ 100, 1000m ನಲ್ಲಿ ಸಂಖ್ಯಾ ಸಹಗುಣಕ 1000. ನೆಕ್ಸ್ಟ್ -p² q² ನಲ್ಲಿ ಸಂಖ್ಯಾ ಸಹಗುಣಕ, ಇಲ್ಲಿ ಏನಿದೆ ಹೇಳ್ರಿ? ಇಲ್ಲಿ ಮೈನಸ್ ಇದೆ, ಹಾಗಾಗಿ ಮೈನಸ್ ಕೈ ಬಿಡಬಾರ್ದು, -1 ಅಂತ ಬರಬೇಕು. ಇಲ್ಲಿ ಏನಿಲ್ಲ ಅಂದ್ರೂ ಒಂದಿರುತ್ತೆ. ಬೀಜ ಪದ 7pq ನ ಸಂಖ್ಯಾ ಸಹಗುಣಕ ಎಷ್ಟಿದೆ? ಸಂಖ್ಯೆ 7. ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದರೆ ಇದು ಪ್ಲಸ್ ಅಂತಾನೆ ತಿಳ್ಕೊಬೇಕು. ಚಿಹ್ನೆ ಏನಿಲ್ಲ ಬರೆದ್ರೆ, ಇದು ಬರೀ 7 ಬರ್ತೀವಿ ಅಂದರೆ ಅದು +7. ಈಗ 1.2a + 0.8, ಇಲ್ಲಿ ದಶಮಾಂಶ ಸಂಖ್ಯೆ ಬಂದಿದೆ. ಇಲ್ಲಿ 2 ಪದಗಳಿದ್ದಾವೆ. 1.2a ನ ಸಂಖ್ಯಾ ಸಹಗುಣಕ 1.2, 0.8b ನ ಸಂಖ್ಯಾ ಸಹಗುಣಕ 0.8. ನೆಕ್ಸ್ಟ್ 3.14r² ನಲ್ಲಿ ಒಂದೇ ಪದ ಇರೋದು, ಹಾಗಾಗಿ ಇದರಲ್ಲಿ ಸಂಖ್ಯೆ ಯಾವುದೈತೆ? 3.14 ಇದರ ಸಂಖ್ಯಾ ಸಹಗುಣಕ. ಇಲ್ಲಿ l + b ಅಂತ ಒಂದು, ಇದು ಒಂದೇ ಬೀಜ ಪದ ಆಗಿದೆ, ಹಾಗಾಗಿ ಇಲ್ಲಿ 2 ಸಂಖ್ಯಾ ಸಹಗುಣಕ. ಇಲ್ಲಿ 0.1y + 0.01y² ನಲ್ಲಿ ಇಲ್ಲಿ ಮೊದಲನೇ ಪದದಲ್ಲಿ ಸಂಖ್ಯಾ ಸಹಗುಣಕ 0.1, 0.01y² ನಲ್ಲಿ ಸಂಖ್ಯಾ ಸಹಗುಣಕ 0.01. ಈಗ 4ನೇ ಪ್ರಶ್ನೆ ಓದೋಣ. ಎ, ಅದರಲ್ಲಿ ಎ ಮತ್ತು ಬಿ ಎರಡಿದಾವೆ. ಎಕ್ಸ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ಎಕ್ಸ್ನ ಸಹಗುಣಕವನ್ನು ಬರೆಯಿರಿ. ಇಲ್ಲಿ ಒಂದು ಲೆಕ್ಕದಲ್ಲಿ ಎರಡು ಪದೋಕ್ತಿ, ಇದು ದ್ವಿಪದೋಕ್ತಿ. ಎರಡು ಪದದಲ್ಲಿ ಎಕ್ಸ್ ಇರೋ ಪದ ಇದು ಒಂದನೇದು ಎಕ್ಸ್ ಇರೋ ಪದ. ಇದರಲ್ಲಿ ಎಕ್ಸ್ನ ಸಹಗುಣಕ ಅಂದರೆ ಅದ್ರ ಜೊತೆಗಿರ್ತಕ್ಕಂಥ ಸಹಗುಣಕ ಯಾವುದು? y² ಇದನ್ನು ನಾವು ಎಕ್ಸೈಜ್ನಲ್ಲಿ ಬರಿತಾ ಹೋಗೋಣ. ಒಂದು ಲೆಕ್ಕ y² x ನಲ್ಲಿ ಎಕ್ಸ್ ಹೊಂದಿದ ಪದ ಇದು. ಇದರ ಒಂದು ಎಕ್ಸ್ನ ಸಹಗುಣಕ, ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕ ಯಾವುದು? y². ನೆಕ್ಸ್ಟ್ ಬೀಜೋಕ್ತಿ 13y² - 8yx. ಇದರಲ್ಲಿ ಎಕ್ಸ್ ಅನ್ನು ಹೊಂದಿದ ಪದ ಯಾವುದು? -8yx. ಇದರಲ್ಲಿ ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕಗಳು, ಇದು ಸಂಖ್ಯೆನೂ ತಗೋಬೇಕು, ಚರಾಕ್ಷರನೂ ತಗೋಬೇಕು, ಆಮೇಲೆ ಮೈನಸ್ಸು ತಗೋಬೇಕು, -8y. ನೆಕ್ಸ್ಟ್ ಇಲ್ಲಿ 3 ಪದ ಇದಾವೆ, x y z. ಇದರಲ್ಲಿ ಎಕ್ಸ್ ಇರೋ ಪದ ಯಾವುದು? ಎಕ್ಸ್. ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕ ಯಾವುದು? 1. ನೆಕ್ಸ್ಟ್ 5 + z + zx. ಇದರಲ್ಲಿ zx ಅನ್ನೋದು ಎಕ್ಸ್ ಅನ್ನು ಹೊಂದಿದೆ. ಇದರಲ್ಲಿ ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕ z. ಆಮೇಲೆ ಇಲ್ಲಿ ಎಕ್ಸ್ ಹೊಂದಿರತಕ್ಕಂಥ ಪದಗಳು ಎರಡಿದಾವೆ, 3ರಲ್ಲಿ 2 ಇದಾವೆ, ಒಂದು ಎಕ್ಸ್ ಇನ್ನೊಂದು xy. ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕ 1, ಎಕ್ಸ್ ಜೊತೆಗಿರ್ತಕ್ಕಂಥ ಸಹಗುಣಕ y. ಇಲ್ಲಿ 12xy² ನಲ್ಲಿ ಎಕ್ಸ್ ಇದೆ, ಹಾಗಾಗಿ 12xy² ಎಕ್ಸ್ ಜೊತೆಗಿರ್ತಕ್ಕಂಥ ಸಂಖ್ಯೆ 12, ಚರಾಕ್ಷರ y². ಆಮೇಲೆ 7x + xy² 7x ನಲ್ಲಿ 7 ಸಹಗುಣಕವಾಗಿದೆ.
ಎಕ್ಸ್ ವೈ ಸ್ಕ್ವಯರ್ನಲ್ಲಿ ವೈ ಸ್ಕ್ವಯರ್ ಸಹಗುಣಕವಾಗಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ, ವೈ ಸ್ಕ್ವಯರ್ ಅನ್ನು ಹೊಂದಿರುವ ಪದಗಳನ್ನು ಗುರುತಿಸಿ ಮತ್ತು ವೈ ಸ್ಕ್ವಯರ್ನ ಸಹಗುಣಕವನ್ನು ಬರೆಯಿರಿ. ಇಲ್ಲಿ ಎರಡು ಪದಗಳು ದ್ವಿಪದೋಕ್ತಿ ಇದು. ಇಲ್ಲಿ ಎಂಟು ಒಂದು ಪದ, ಮೈನಸ್ ಎಕ್ಸ್ ವೈ ಸ್ಕ್ವಯರ್ ಇದೊಂದು ಪದ. ಇಲ್ಲಿ ವೈ ಸ್ಕ್ವಯರ್ ಹೊಂದಿರುವ ಪದ ಅಂದರೆ ಇದೇ ಮೈನಸ್ ಎಕ್ಸ್ ವೈ ಸ್ಕ್ವಯರ್. ಇದರಲ್ಲಿ ವೈ ಸ್ಕ್ವಯರ್ನ ಸಹಗುಣಕ ವೈ ಸ್ಕ್ವಯರ್ ಜೊತೆಗಿರ್ತಕ್ಕಂಥದ್ದು ಯಾವುದು? ಮೈನಸ್ ಎಕ್ಸ್. ಇದನ್ನ ನಾವು ಒಂದು ಕೋಷ್ಟಕ ಹಾಕಿ ಬರೋಣ. ಇದು ಬೀಜೋಕ್ತಿ. ಇದು ವೈ ಸ್ಕ್ವಯರ್ ಹೊಂದಿರುವ ಪದ ಮೈನಸ್ ಎಕ್ಸ್ ವೈ ಸ್ಕ್ವಯರ್. ಇದರಲ್ಲಿ ವೈ ಸ್ಕ್ವಯರ್ ಜೊತೆಗಿರ್ತಕ್ಕಂಥದ್ದು ಯಾವುದು? ಮೈನಸ್ ಎಕ್ಸ್ ಸಹಗುಣಕ. ನೆಕ್ಸ್ಟ್ ಇಲ್ಲಿ ಬೇರೆ ಈ ನೆಕ್ಸ್ಟ್ ಬೀಜೋಕ್ತಿಯಲ್ಲಿ ವೈ ಸ್ಕ್ವಯರ್ ಹೊಂದಿರತಕ್ಕಂಥ ಪದ ಯಾವುದು? ಐದು ವೈ ಸ್ಕ್ವಯರ್. ವೈ ಸ್ಕ್ವಯರ್ ಜೊತೆಗಿರುವ ಸಹಗುಣಕ ಯಾವುದು? ಐದು. ಇಲ್ಲಿ ವೈ ಇದೆ, ಇದು ವೈ ಸ್ಕ್ವಯರ್ ಅಲ್ಲ, ಹಾಗಾಗಿ ಕೈ ಬಿಡಬೇಕು. ಮೈನಸ್ 15 ಎಕ್ಸ್ ವೈ ಸ್ಕ್ವಯರ್ನಲ್ಲಿ ವೈ ಸ್ಕ್ವಯರ್ ಇದೆ. ಈ ವೈ ಸ್ಕ್ವಯರ್, ವೈ ಸ್ಕ್ವಯರ್ ಜೊತೆಗಿರ್ತಕ್ಕಂಥದ್ದೇನು? ಮೈನಸ್ 15 ಎಕ್ಸ್. ಮತ್ತು 7 ವೈ ಸ್ಕ್ವಯರ್ನಲ್ಲಿ ಯಾವುದಿದೆ? ಸಹಗುಣಕ 7 ಇದೆ. ಇಲ್ಲಿಗೆ ನಾಲ್ಕನೇ ಪ್ರಶ್ನೆ ಮುಗೀತು ಮಕ್ಕಳೇ. ಐದನೇ ಪ್ರಶ್ನೆಗೆ ಹೋಗೋಣ. ಏಕಪದೋಕ್ತಿ, ದ್ವಿಪದೋಕ್ತಿ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ. ಇಲ್ಲೋಡ್ರಿ, ಮೊದಲನೇದು ಹೇಳ್ಕೊಡ್ತೀನಿ. ಒಂದು ಎರಡು ಎರಡು ಪದ ಇದಾವೆ ಇದರಾಗೆ, ಇದರಾಗೆ ಒಂದೇ ಪದ ಇದೆ, ಇದರಲ್ಲಿ ಮೂರು ಪದ ಇದಾವೆ. ಹಿಂಗೆ ನಾವು ಬೇರೆ ಬೇರೆ ಮಾಡೋಣ. ಇಲ್ಲಿ ವಿಂಗಡಿಸೋಣ. ಇದು ಏಕಪದೋಕ್ತಿ, ಇದು ದ್ವಿಪದೋಕ್ತಿ, ಇದು ತ್ರಿಪದೋಕ್ತಿ. ವೈ ಸ್ಕ್ವಯರ್, 100, 7 mn, ಇವು ಏಕಪದೋಕ್ತಿಗಳು. ಇವೆಲ್ಲ ದ್ವಿಪದೋಕ್ತಿಗಳು. ನಡುವೆ ಪ್ಲಸ್ ಅಥವಾ ಮೈನಸ್ ಬಂದುಬಿಟ್ರೆ ಬೇರೆ ಬೇರೆ ಪದ ಆಗುತ್ತೆ. ಇಂಟು ಡಿವೈಡೆಡ್ ಬೈ ಬಂದರೆ ಅದು ಒಂದೇ ಪದ ಆಗಿರುತ್ತೆ. ನಡುವೆ ಪ್ಲಸ್ಸು ಅಥವಾ ಮೈನಸ್ ಇದ್ದರೆ ಅದು ಬೇರೆ ಬೇರೆ ಪದ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಮೂರು ಮೂರು ಪದ ಇದ್ದಾವೆ. ಇವನ್ನೆಲ್ಲ ತ್ರಿಪದೋಕ್ತಿ ಅಂತಂದೇಳಿ ಕರೀತಾರೆ. ಒಂದು ಸಂಖ್ಯೆ ಮಾತ್ರ ಇದ್ರೂ ಅದು ಬೇರೆ ಪದ ಆಗುತ್ತೆ. ನೆಕ್ಸ್ಟ್ ಆರನೇ ಮುಖ್ಯ ಪ್ರಶ್ನೆ ಓದೋಣ. ಕೊಟ್ಟಿರುವ ಪದಗಳ ಜೋಡಿಗಳು ಸಜಾತಿ ಅಥವಾ ವಿಜಾತಿ ಪದಗಳೇ ಗುರುತಿಸಿ ಅಂತ ಹೇಳಿದ್ದಾನೆ. ಒಂದನೇದು, ಇವು ಸಂಖ್ಯೆಗಳು, ಇದರಲ್ಲಿ ಚರಾಕ್ಷರ ಯಾವುದೂ ಇಲ್ಲ, ಹಾಗಾಗಿ ಸಜಾತಿ ಅಂತ ಹೇಳ್ಬೋದು. ನಾವು ಇವನ್ನ ಕೂಡ್ಬೋದು, ಕಳಿಬೋದು, ಹಾಗಾಗಿ ಸಜಾತಿ. ನೆಕ್ಸ್ಟ್ ಇಲ್ಲಿ ಎರಡನೇದು, ಮೈನಸ್ 7x, ಎರಡನೇ 5x. ಇಲ್ಲಿ ಸಂಖ್ಯೆಗಳು ಬೇರೆ ಇದ್ದರೂ ನಡೀತತೆ, ಆದರೆ ಚರಾಕ್ಷರ ಒಂದೇ ಇದೆ, ಹಾಗಾಗಿ ಇದು ಸಜಾತಿ. ಇಲ್ಲಿ ಮೈನಸ್ 29x, ಮೈನಸ್ 29y. ಇಲ್ಲಿ ಚರಾಕ್ಷರ ಬೇರೆ ಇದೆ, ಸಂಖ್ಯೆ ಒಂದೇ ಇದೆ, ಆದರೆ ಚರಾಕ್ಷರ ಬೇರೆ ಇದೆ. ಇದು ವಿಜಾತಿ, ಬೇರೆ ಬೇರೆ ವಿಜಾತಿ. ಇವು ಕೂಡಕ್ಕೂ ಬರೋದಿಲ್ಲ, ಬರೋದಿಲ್ಲ, ಕಳಕ್ಕೂ ಬರೋದಿಲ್ಲ. ಇಲ್ಲಿ ಎಕ್ಸ್ ವೈ ವೈ ಎಕ್ಸ್, ಇವು ಪರಿವರ್ತನೆಯ ನಿಯಮದ ಪ್ರಕಾರ ಎಕ್ಸ್ ವೈ ಇಸ್ ಈಕ್ವಲ್ ಟು ವೈ ಎಕ್ಸ್ ಆಗುತ್ತೆ, ಹಾಗಾಗಿ ಇವು ಸಜಾತಿ. ಇವು ಸಂಖ್ಯೆ ಎಷ್ಟನ ಇರಲಿ. ಆಮೇಲೆ ಎಮ್ ಸ್ಕ್ವಯರ್ ಪಿ, ಎಮ್ ಪಿ ಸ್ಕ್ವಯರ್. ಇಲ್ಲಿ ಎಮ್ ಸ್ಕ್ವಯರ್, ಇಲ್ಲಿ ಎಮ್, ಇದು ಬೇರೆ ಬೇರೆ ಆಗುತ್ತೆ, ಹಾಗಾಗಿ ಇವು ವಿಜಾತಿ. ಇಲ್ಲಿ ಘಾತ ಒಂದೇ ಇರಬೇಕು, ಎರಡಿದ್ರೆ ಇಲ್ಲೂ ಎರಡು ಇರಬೇಕು, ಇಲ್ಲಿ ಬೇರೆ ಬೇರೆ ಇದೆ ಘಾತ. ನೆಕ್ಸ್ಟ್ ಎಕ್ಸ್ ಝೆಡ್, ಎಕ್ಸ್ ಸ್ಕ್ವಯರ್ ಝೆಡ್, ಎಕ್ಸ್ ಸ್ಕ್ವಯರ್ ಝೆಡ್ ಸ್ಕ್ವಯರ್. ಇಲ್ಲಿ ಘಾತ ಚೇಂಜ್ ಇದೆ, ಹಾಗಾಗಿ ಇವು ವಿಜಾತಿಗೆ ಸೇರ್ತವೆ. ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡೋಣ. ಮುಂದಿನವುಗಳಲ್ಲಿ ಸಜಾತಿ ಪದಗಳನ್ನು ಗುರುತಿಸಿ ಅಂತ. ಎ, ಇದರಾಗೆ ಎಕ್ಸ್ ವೈ ಸ್ಕ್ವಯರ್ ಹುಡುಕ್ಬೇಕು ನಾವು. ಎಕ್ಸ್ ವೈ ಸ್ಕ್ವಯರ್ ಇಲ್ಲಿದೆ, ಮತ್ತೆ ಇಲ್ಲಿದೆ, ಮತ್ತೆ ಇನ್ನಲ್ಲಿದೆ ಎಕ್ಸ್ ವೈ ಸ್ಕ್ವಯರ್, ಅಷ್ಟೇ. ಅದು ಅವನ್ನ ನಾವು ಗುಂಪು ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಗುಂಪು ಮಾಡಿದೆ ನೋಡ್ರಿ, ಸಜಾತಿ ಪದಗಳ ಗುಂಪು. ಒಂದನೇ ಗುಂಪು ಮೈನಸ್ ಎಕ್ಸ್ ವೈ ಸ್ಕ್ವಯರ್ಗೆ ಯಾವುದು ಸಜಾತಿ ಪದ? ಎರಡು ಎಕ್ಸ್ ವೈ ಸ್ಕ್ವಯರ್. ಎರಡನೇ ಗುಂಪು ಮೈನಸ್ 4yx² 20x² y. ಇದು ಎಕ್ಸ್ ಸ್ಕ್ವಯರ್ ಇದೆ, ಇದು ಎಕ್ಸ್ ಸ್ಕ್ವಯರ್ ಇದೆ, ವೈ ವೈ. ಮೂರನೇ ಗುಂಪು 8x² ಮೈನಸ್ 11x² ಮೈನಸ್ 6x². ಇವೆಲ್ಲ ಒಂದೇ ಚರಾಕ್ಷರವನ್ನು ಹೊಂದಿದೆ, ಒಂದೇ ಘಾತಗಳನ್ನು ಕೂಡ ಚರಾಕ್ಷರಗಳು ಹೊಂದಿವೆ. ನೆಕ್ಸ್ಟ್ ನಾಲ್ಕನೇ ಗುಂಪು 7yy. ಮೂರನೇ ಐದನೇ ಗುಂಪು ಮೈನಸ್ 100x 3x. ಆರನೇ ಗುಂಪು ಮೈನಸ್ 11yx 2xy. ವೈ ಎಕ್ಸ್ನ ಎಕ್ಸ್ ವೈ ಅಂತಲೂ ಬರಿಬೋದು, ಎ ಬಿನ ಬಿ ಎ ಅಂತಲೂ ಬರಿಬೋದು. ಈ ರೀತಿ ನಾವು ಪರಿವರ್ತನೆಯ ನಿಯಮ ಇದು, ಗುಣಾಕಾರದ ಪರಿವರ್ತನೆ. ನೆಕ್ಸ್ಟ್ ಬಿನೇ ಗುಂಪಿನಲ್ಲಿ ನಾವು ಒಂದೊಂದೇ ಗುಂಪು ಮಾಡಿದರೆ 10PQ ಮೈನಸ್ 7QP 78QP. ಎರಡನೇ ಗುಂಪು 7P 2405P. ಮೂರನೇ ಗುಂಪು 8Q ಮೈನಸ್ 100Q. ನಾಲ್ಕನೇ ಗುಂಪು ಮೈನಸ್ P² Q² 12Q² P². ಐದನೇ ಗುಂಪು ಮೈನಸ್ 23 41. ಇವು ಸಂಖ್ಯೆಗಳು. ಆರನೇ ಗುಂಪು ಮೈನಸ್ 5P²
ಏಳ್ನೂರ ಒಂದು ಪಿ ಸ್ಕ್ವಯರ್. ಏಳನೇ ಗುಂಪು 13 ಪಿ ಸ್ಕ್ವಯರ್ ಕ್ಯೂ, ಆಮೇಲೆ ಕ್ಯೂ ಪಿ ಸ್ಕ್ವಯರ್. ಇಷ್ಟು ಗುಂಪುಗಳನ್ನು ನಾವು ರಚನೆ ಮಾಡ್ಬೋದು. ನೀವೇ ಅದನ್ನು ಹುಡುಕಿ ರಚನೆ ಮಾಡಿರಿ, ಇದನ್ನು ನೋಡ್ಕೊಂಡು ಬರಿಬೇಡ್ರಿ. ಇದೇನು ಸುಮ್ಮನೆ ನಿಮಗೆ ಒಂದು ಮಾರ್ಗದರ್ಶನ ಇದ್ದಂಗೆ. ಇಲ್ಲಿಗೆ ಈ ಒಂದು 12.1 ಅಭ್ಯಾಸ ಮುಗಿತು ಮಕ್ಕಳೇ. ಹೊಸದಾಗಿದ್ದರೆ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ಆನ್ ಆಪ್ಷನ್ ಮಾಡಿಸ್ಕೊಳ್ಳಿ ಮಕ್ಕಳೇ. ಲೈಕ್ ಮಾಡಿ ಮಕ್ಕಳೇ, ಶೇರ್ ಮಾಡಿ ಮಕ್ಕಳೇ.